ಎಸ್ ಈಗ ಫಸ್ಟ್ ಯಾವುದು ನೋಡೋಣ ಲೆಪ್ಟೋ ಟಿ ಓಕೆ ನಾನು ಅಗ್ಲೇ ಹೇಳಿದಾಗೆ ಫೈವ್ ಮಾರ್ಕಿಗೆ ಮೇನ್ ಬರೋದು ಇದೇ ಕ್ವಶನ್ ಓಕೆ ಪ್ರೊಫೇಸ್ ಒನ್ ಸಬ್ ಫೇಸಸ್ ಪ್ರೊಫೇಸ್ ಒನ್ ಇಸ್ ಡಿವೈಡೆಡ್ ಇನ್ ಟು ಫೈವ್ ಸಬ್ ಫೇಸಸ್ ಫಸ್ಟ್ ಹೆಸರು ನೆನ್ಪಿಟ್ಕೊಡ್ರಿ ಯಾಕಂದ್ರೆ ಬಹಳ ಟ್ರಿಕಿ ವರ್ಡ್ಸ್ ಇದೆ ಲೆಪ್ಟೋಟೀನ್ ಝೈಗೋಟೀನ್ ಪ್ಯಾಚೋಟೀನ್ ಡಿಪ್ಲೋಟೀನ್ ಡಯಾಗನೋಸಿಸ್ ನೀವು ಐದು ವರ್ಡ್ ಬರೆದ್ರು ಒಂದ್ ಎರಡು ಮಾರ್ಕ್ಸ್ ಬರುತ್ತೆ ಎಕ್ಸಾಮ್ ಅಲ್ಲಿ ಓಕೆ ಈಗ ಫಸ್ಟ್ ನೀವು ಹೇಳೋದೇನಪ್ಪ ಅಂತಂದ್ರೆ ಲೆಪ್ಟೋಟೀನ್ ಓಕೆ ಲೆಪ್ಟೋಟೀನ್ ಹೇಳಬೇಕಾದ್ರೆ ಹೇಳಿದ್ರು ಫಸ್ಟ್ ಇನ್ನೂ ಮತ್ತೆ ನಾವು ಈ ಇಂಟರ್ಫೇಸ್ ಅನ್ನ ಎಕ್ಸಾಮ್ ತಗೊಂಡೆ ಡಿಸ್ಕ್ರೈಬ್ ಮಾಡಬೇಕಾಗುತ್ತೆ ಸೇ ಇಲ್ಲಿ ತೋರಿಸ್ತಾ ಇರೋದು ಏನಪ್ಪ ಅಂತಂದ್ರೆ ಎಸ್ ಇದು ನ್ಯೂಕ್ಲಿಯರ್ ಮೆಮ್ರಿ ಓಕೆ ದಿಸ್ ಈಸ್ ಕ್ರೊಮ್ಯಾಟಿನ್ ಇದೇನು ನ್ಯೂಕ್ಲಿಯೋಸ್ ಸರಿನಾ ಎಸ್ ಇಲ್ಲಿ ಏನಾಗಿರುತ್ತೆ ಸೆಂಟ್ರೋಸೋಮ್ ಇರುತ್ತೆ ಈಗ ಇಲ್ಲಿ ಇಂಟ್ರೆಸ್ಟಿಂಗ್ ಇದು ಯಾವ ಫೇಸ್ ಇದು ಇಂಟರ್ಫೇಸ್ ನಾನ್ ಡಿವೈಡಿಂಗ್ ಈ ಫೇಸ್ ಈ ತರ ಇದೆ ಈ ತರ ಇರೋದು ಲೆಪ್ಟೋಟೀನ್ ಫೇಸ್ ಬಂದಾಗ ಓಕೆ ಇಲ್ಲಿ ಒಂದು ನಾನು ಹೇಳಿದ್ರ ಇದು ನ್ಯೂಕ್ಲಿಯರ್ ಮೆಮ್ರಿ ಸೆಲ್ ಅಲ್ಲ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಓಕೆ ಎಸ್ ಲೆಪ್ಟೋಟೀನ್ ಸ್ಟೇಜ್ ಬಂದಾಗ ನ್ಯೂಕ್ಲಿಯರ್ ಮೆಮ್ರೇನ್ ಆಸ್ ಇಟ್ ಈಸ್ ಹಂಗೆ ಇರುತ್ತೆ ನ್ಯೂಕ್ಲಿಯರ್ ಮೆಮ್ರೇನ್ ಅಲ್ಲಿ ಏನು ಚೇಂಜಸ್ ಇರಲ್ಲ ಹೌದಾ ಎಸ್ ಇನ್ನ ಇದರಲ್ಲಿ ಏನು ಕ್ರೊಮ್ಯಾಟಿನ್ ಇದೆ ಈ ಕ್ರೊಮ್ಯಾಟಿನ್ ಕಂಡೆನ್ಸಿಯೇಷನ್ ಆಗಿ ಕ್ರೋಮೋಸೋಮ್ಸ್ ಫಾರ್ಮ್ ಆಗುತ್ತೆ ಬಟ್ ಇಲ್ಲಿ ಕ್ರೋಮೋಸೋಮ್ಸ್ ಫಾರ್ಮ್ ಆದಾಗ ಆ ಕ್ರೋಮೋಸೋಮ್ಸ್ ಡಬಲ್ ಸ್ಟ್ಯಾಂಡರ್ಡ್ ಇರಲ್ಲ ಸಿಂಗಲ್ ಸ್ಟ್ಯಾಂಡರ್ಡ್ ಇರುತ್ತೆ ಓಕೆ ಪ್ಲಸ್ ನ್ಯೂಕ್ಲಿಯೋಲಸ್ ಆಸ್ ಇಟ್ ಈಸ್ ಇರುತ್ತೆ ಬಟ್ ಈ ಕ್ರೋಮೋಸೋಮ್ಸ್ ಅಲ್ಲಿ ಒಂಥರ ಏನು ಬೀಂಗ್ಸ್ ತರ ಕಾಣ್ತಿರುತ್ತೆ ಅಪಿಯರೆನ್ಸ್ ಓಕೆ ಎಸ್ ಸರಿನಾ ನೆಕ್ಸ್ಟ್ ಇನ್ನೊಂದ್ ಕಡೆ ಏನಾಗುತ್ತೆ ಸೇಮ್ ಅದು ಸೆಂಟ್ರೋಸೋಮ್ ಡಿವೈಡ್ ಆಗಿ ಸೆಂಟ್ರಿಯೋಲ್ಸ್ ಆಗಿ ಎರಡು ಪೋಲಾರ್ ಮೈಗ್ರೇಷನ್ ಗೆ ಸ್ಟಾರ್ಟ್ ಆಗುತ್ತೆ ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸಪಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಓಕೆ ಈ ಒಂದು ಚೇಂಜಸ್ ಅನ್ನ ನೀವು ಲೆಪ್ಟೋಟೀನ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಓಕೆ ಲೆಪ್ಟೋಟೀನ್ ಅಲ್ಲಿ ಏನಾಗುತ್ತೆ ಫಸ್ಟ್ ಕ್ರೋಮೋಸೋಮ್ಸ್ ಬಿಕಮ್ ಥಿನ್ ಕ್ರೋಮೋಸೋಮ್ಸ್ ಬಿಕಮ್ ಥಿನ್ ಕಮ ಲಾಂಗ್ ಓಕೆ ಎಸ್ thin long thread like ओके दार तर आगते क्रोमोसोम्स बिकम थिन लॉन्ग ओके एस थ्रेड लाइक बीड्स ओके एस थ्रेड लाइक बीड्स बीड्स अंदर ಒಂದ ತರ ಈ ದಾರದಲ್ಲಿ ಗುಂಡು ಹಾಕಿದಾಗ ಯಾವ ತರ ಕಾಣಿಸುತ್ತೆ ಹಾಗೆ ಓಕೆ ಬೀಡ್ಸ್ ದೇ ಆರ್ ಕಾಲ್ಡ್ ಕ್ರೋಮೋಮಿಯರ್ಸ್ ದೇ ಆರ್ ಕಾಲ್ಡ್ ಕ್ರೋಮೋಮಿಯರ್ಸ್ ಓಕೆ ಸೌನೆ ನಾವೇನಪ್ಪ ಅಂದ್ರೆ ಕ್ರೋಮೋಮಿಯರ್ಸ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಇಲ್ಲಿ ಕ್ರೋಮೋಸೋಮ್ ಡಬಲ್ ಸ್ಟ್ಯಾಂಡರ್ಡ್ ಇದ್ರೂ ಏನಾಗಿರುತ್ತದೆ ಸಿಂಗಲ್ ಸ್ಟ್ಯಾಂಡರ್ಡ್ ಕಾಣಿಸಿರುತ್ತೆ ಈವನ್ ದೋ the chromosomes double stranded okay yes double stranded is hang kanisutado single stranded kanisutte even though chromosomes double stranded but appear as ಸಿಂಗಲ್ ಸ್ಟ್ರಾಂಡೆಡ್ ಓಕೆ ಎಸ್ ಸಿಂಗಲ್ ಸ್ಟ್ರಾಂಡೆಡ್ ಆಗಿ ಕಾಣಿಸುತ್ತೆ ಸರಿನಾ ನೆಕ್ಸ್ಟ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು ಈ ಟಿಲೋಮಿಯರ್
फेसिंग टुवर्ड्स द न्यूक्लियर मेम्ब्रेन मेम्ब्रेन कड़े टेलोमियर्स कानिसुत्ते प्लस हार्स शू शेप कानिसुत्ते नोड्री लेप्टोटीन ओके आम इरेज गए क्रोमैटिन कंडेंसेशन आगे क्रोमोसोम्स फॉर्म आगते बट इले क्रोमोसोम डबल स्टैंडर्ड हम कानते सिंगल स्टैंडर्ड कानते मत क्रोमोसोम मेले बीड्स कानते बीड्स ना क्रोमोमियर्स अंत करी ओके नेक्स्ट द टेलोमियर ऑफ क्रोमोसोम फेसेस टुवर्ड्स टेलोमियर अंदर गोत्तिदे तुदी अंत करीतीवि टेलोमियर ऑफ क्रोमोसोम्स फेसेस टुवर्ड्स ओके टेलोमियर फेसेस टुवर्ड्स याव कडे कानिसुत्तदु न्यूक्लियर मेम्ब्रेन और वन साइड ऑफ द न्यूक्लियस ऑन वन साइड ऑफ न्यूक्लियस न्यूक्लियस एंड अपीयर लाइक ओके हॉर्स शू कुदरी नालु अंत करीते निमगे गोत्तिरबहुदु अपीयर्स लाइक हॉर्स शू horse shoe like buckwheat stage ಅಂತ ಕರೀತೀವಿ horse shoe like shoe forming a buckwheat okay is buckwheat ಅಂತ ಕರೀತೀವಿ yes ಇಷ್ಟು ನಾವು ಏನಪ್ಪಾ ಅಂದ್ರೆ leptotin ಅಲ್ಲಿ ಹೇಳ್ತೀವಿ okay yes ಇನ್ನ ನೆಕ್ಸ್ಟ್ ಬರೋದಾದ್ರೆ ಯಾವುದು जैगोटीन स्टेज ओके जैगोटीन जैगोटीन होमोलोगस क्रोमोसोम हत्र बंद पेरिंग आगते ना तोर्ती ओके यस स्टेज अल्ली होमोलोगस क्रोमोसोम हत्र बंद पेरिंग आगते ओके यस द पेरिंग ऑफ होमोलोगस क्रोमोसोम दट इज गोइंग टू ऑकर ड्यूरिंग लेप्टोटी नानु निमगे कन्फ्यूजन आगबारदु अंत एरडे क्रोमोसोम्स तोरिस्ता इद्दीनि बट एक्चुअली ह्यूमन बीइंग्स इद्रे ई तर निमगे 23 पेर्स आगबहुदु ओके यस इदन्न नावु एनु हेळ्तीवि होमोलोगस पेर अंत करीतीवि homologous pair okay yes inondre enagirutte ee nucleolus disappear aagtare yav stage idu zygotin leptotin zygotin okay yes zygotin stage alli chromosome pairing this stage chromosome pairing occurs in this stage the homologous andre one tara iruvanta ho kelthi homologous chromosomes okay is come nearer and arrange in pairs homologous chromosome come nearer and arrange in pairs okay the phenomenon pairing of homologous chromosome the phenomenon of pairing of chromosomes phenomenon of pairing of chromosomes or pairing of homologous chromosomes is called synapses is called synapses okay so idu one marking question okay illi homologous chromosome hatra bandu they arranging pairs anta karite